ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಐ ಎಮ್ ರೂಪಕ್ಷ್. ಸೊ ಇವತ್ತಿನ ಸೆಷನಲ್ಲಿ ನಾವೇನಂದ್ರೆ 2018 ಇನ್ನೊಂದು ಪೇಪರ್ ಮಿಕ್ಕಂಥ ಕ್ವಶನ್ಸ್ನ ಸಾಲ್ವ್ ಮಾಡಿಬಿಡೋಣ. ಇದೊಂದಿಷ್ಟು ಕ್ವಶನ್ಸ್ನ ಸಾಲ್ವ್ ಮಾಡಿಬಿಟ್ರೆ 2018 ಎರಡನೇ ಪೇಪರ್ ನಾವು ಆಲ್ಮೋಸ್ಟ್ ಸಾಲ್ವ್ ಮಾಡ್ದಂಗಾಗತ್ತೆ. ಸೊ ನೋಡ್ರಿ, ಇದರಲ್ಲಿ ಫಸ್ಟ್ ಕ್ವಶನ್ ಏನಿದೆ ಅಂದರೆ ಡಿಸ್ಟೆನ್ಸ್ ಮತ್ತು ಟ್ರೈನ್ ಮೇಲಿದೆ, ಪ್ರಾಬ್ಲಮ್ಸ್ ಆನ್ ಟ್ರೈನ್, ಟ್ರೈನಿನ ಮೇಲೆ ಸಮಸ್ಯೆಗಳಿದೆ. ಹಾಗಾಗಿ ಒಂದೇ ಕ್ವಶನ್ ಏನಿದೆ ನೋಡ್ರಿ, ಒಂದು 161.5 meters ಉದ್ದದ ರೈಲು 758.5 meters ಉದ್ದದ ಸೇತುವೆಯನ್ನು 46 seconds ದಾಟುತ್ತದೆ, ಹಾಗಾದರೆ ರೈಲಿನ ವೇಗ ಎಷ್ಟು ಅಂತ. ಸೊ ನೋಡ್ರಿ, ಒಂದು ರೈಲ್ ಇದೆ, ಅದರ ಉದ್ದ ಎಷ್ಟಿದೆಯಪ್ಪ ಅಂದರೆ 161.5 meters ಉದ್ದ ಇದೆ. ಅದೇನು ಮಾಡುತ್ತೆ ಅಂದರೆ 758.5 meters ಉದ್ದದ ಸೇತುವೆಯನ್ನು ಎಷ್ಟು ಸೆಕೆಂಡ್ಗಳಲ್ಲಿ ದಾಟುತ್ತೆ, 46 seconds ದಾಟುತ್ತೆ. ಹಾಗಾದರೆ ಆ ರೈಲಿನ ವೇಗ ಎಷ್ಟು ಅಂತ ಕೇಳಿದ್ದಾರೆ. ಸೊ ನೋಡ್ರಿ, ಸಾಮಾನ್ಯವಾಗಿ ಇಲ್ಲಿ ಡಿಸ್ಟೆನ್ಸ್ ಏನಾಗುತ್ತಂದರೆ, ಯಾವುದಾದ್ರೂ ಒಂದು ಕಾರು ಒಂದು ಬ್ರಿಡ್ಜ್ನ ದಾಟಿದರೆ ಆ ಬ್ರಿಡ್ಜ್ನ ಉದ್ದ ಎಷ್ಟಾಕಿತ್ತು ಅದು ಡಿಸ್ಟೆನ್ಸ್ ಹಾಕಿತ್ತು ಇಲ್ಲಿ. ಬಟ್ ಇಲ್ಲಿ ಏನಾಗುತ್ತಪ್ಪ ಅಂದರೆ ರೈಲು ಉದ್ದ ಇರೋದ್ರಿಂದ ಇಲ್ಲಿ ಡಿಸ್ಟೆನ್ಸ್ ಏನಾಗುತ್ತಂದರೆ ರೈಲಿನ ಉದ್ದ ಪ್ಲಸ್ ಸೇತುವೆ ಉದ್ದ ಎರಡೂ ಆ್ಯಡ್ ಆಗುತ್ತೆ. ಇಲ್ಲಿ ನಮಗೆ ಡಿಸ್ಟೆನ್ಸ್ ಏನಾಗುತ್ತಪ್ಪ ಅಂದರೆ ರೈಲಿನ ಉದ್ದ ಪ್ಲಸ್ ಸೇತುವೆಯ ಉದ್ದ ಆಗುತ್ತೆ. ಸಾಮಾನ್ಯವಾಗಿ ಒಂದು ಬೈಕ್ ಅಲ್ಲಿ ಕಾರಲ್ಲಿ ದಾಟಿದರೆ ಬರೀ ಸೇತುವೆ ಉದ್ದ ಹಾಕಿತ್ತು. ಸೊ ಇಲ್ಲೇನಾಗುತ್ತೆ, ಉದ್ದ ರೈಲಿನ ಉದ್ದ ಪ್ಲಸ್ ಸೇತುವೆ ಉದ್ದ. ಹಾಗಾದರೆ ಡಿಸ್ಟೆನ್ಸ್ ಏನಾಯ್ತಪ್ಪ ಇಲ್ಲ ಅಂದರೆ ರೈಲಿನ ಉದ್ದ ಎಷ್ಟಿದೆ 161.5 ಪ್ಲಸ್ ಸೇತುವೆ ಉದ್ದ ಎಷ್ಟಿದೆಯಪ್ಪ 758.5 ಇದೆ. ಸೊ ಎರಡನ್ನು ಕೂಡಿಸ್ರೆ 5 5 ಕೂಡಿಸಿದ್ರೆ 10, ಕೈಲ ಬಂತು 1, 8 + 2 = 10, ಕೈಲ ಬಂತು 1, 6 + 6 = 12, ಕೈಲ ಬಂತು 1, 7 + 2 = 9. ಸೊ ಇಲ್ಲೇ ಬಿಂದು ಇದೆ, ಬಿಂದು ಇಡ್ತೀನಿ. ಸೊ ಎಷ್ಟು ಮೀಟ್ರ್ ಉದ್ದ ಆಯ್ತಪ್ಪ ಅಂದರೆ 920 meters ಉದ್ದ ಆಯಿತು. ಸೊ ನಮಗೆಲ್ಲ ಒಂದು ಫಾರ್ಮುಲಾ ಗೊತ್ತಿದೆ, ಏನಪ್ಪ ಅಂದರೆ ಸಮಯ ಈಸ್ ಈಕ್ವಲ್ ಟು ಏನಂದರೆ ವೇಗ ಇಂಟು ಉದ್ದ ಡಿವೈಡೆಡ್ ಬೈ ವೇಗ ಅಂತ. ಸೊ ನಮಗೆ ಇಲ್ಲಿ ಏನು ಕಂಡಿಡಿಯಕ್ಕೆ ಹೇಳಿದರೆ ವೇಗ ಕಂಡಿಡಿಯಕ್ಕೆ ಹೇಳಿದ್ದಾರೆ. ಸೊ ವೇಗದ ಫಾರ್ಮುಲಾ ಏನಾಗುತ್ತಪ್ಪ ಅಂದರೆ ವೇಗ ಈಸ್ ಈಕ್ವಲ್ ಟು ಉದ್ದ ಡಿವೈಡೆಡ್ ಬೈ ಸಮಯ ಆಗುತ್ತೆ. ಸೊ ಇಲ್ಲಿ ಉದ್ದ ಎಷ್ಟಿದೆ ಅಂದರೆ 920 meters ಇದೆ. ಸೊ ಅದೇ ಥರನೇ ಸಮಯ ಎಷ್ಟಿದೆ, 46 seconds ಇದೆ. ಸೊ ಇಲ್ಲಿ ನೋಡ್ರಿ, 46 1 46 2. ಸೊ ಎಷ್ಟಾಯ್ತಪ್ಪ ಅಂದರೆ 20 meters per second ಆಯ್ತಿದ್ದು, ಅಂದರೆ ಪ್ರತಿ ಸೆಕೆಂಡ್ಗೆ 20 meters ಹೋಗುತ್ತೆ ಅಂತ ಹೇಳಿದ್ದಾರೆ. ಬಟ್ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ, 1 km/h ಕೊಟ್ಟಿದ್ದಾರೆ. ಹಾಗಾಗಿ ನೀವು ಏನು ಮಾಡಬೇಕು, ಮತ್ತು ಯೂನಿಟ್ ಕನ್ವರ್ಷನ್ನ ಮಾಡಬೇಕು. ಸೊ ನೋಡ್ರಿ, 20 meters per second ನಾವೇನು ಮಾಡಬೇಕಾಗುತ್ತೆ, 1 km/h ಕನ್ವರ್ಟ್ ಮಾಡಬೇಕು. ಯಾವ ಥರ ಮಾಡ್ತೀವಿ ಅಂದರೆ 20 × 18/5 ಮಾಡ್ತೀವಿ. 5 1 5 4 8 4 72. ಸೊ 72 km/h ಆಗುತ್ತೆ. ಯಾಕೆ ನಾನು 18/5 ತೊಗೊಂಡೆ ಅಂದರೆ ನೋಡ್ರಿ, ಇವಾಗ 1 km ಅಂದರೆ ಎಷ್ಟಾಗುತ್ತೆ, 1000 meters ಆಗುತ್ತೆ. ಡಿವೈಡೆಡ್ ಬೈ 1 hour ಅಂದರೆ ಎಷ್ಟಾಗುತ್ತೆ, 3600 ಆಗುತ್ತೆ. ಸೊ ಇಲ್ಲಿ 2 0, ಇಲ್ಲಿ 2 0, 2 5 2 18. ಸೊ ಕಿಲೋಮೀಟ್ರಿಂದ ಮೀಟ್ರಿಗೆ ಮಾಡ್ಬೇಕಾದ್ರೆ ನಾವೇನು ಮಾಡ್ತೀವಿ ಅಂದರೆ 5/18 ಮಾಡ್ತೀವಿ. ಅದೇ ಮೀಟ್ರಿಂದ ಕಿಲೋಮೀಟ್ರ್ ಮಾಡ್ಬೇಕಾದ್ರೆ ಇದು ರಿವರ್ಸ್ ಮಾಡ್ತೀವಿ, 18/5 ಮಾಡ್ತೀವಿ. ಹಾಗಾಗಿ ಆನ್ಸರ್ ಏನಾಗುತ್ತೆ ಅಂದರೆ 72 km/h ಆಗುತ್ತೆ. ಸೊ ನೋಡ್ರಿ, ನಿಮಗೆ ಸಮಯದ ಮೇಲೆ ಮತ್ತು ಟೈಮ್ ಆ್ಯಂಡ್ ಡಿಸ್ಟೆನ್ಸ್ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಇಲ್ಲಿ ಟ್ರೈನಿನ ಮೇಲೆ ಕೇಳಿದ್ದಾರೆ, ಇದ್ರ ಮೇಲೆ ಜಾಸ್ತಿ ಪ್ರಾಕ್ಟೀಸ್ ಮಾಡಿರಿ, 1 or 2 questions ಇದೇ ಇರುತ್ತೆ. ಸೊ ಅದೇ ಥರ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ಒಂದು ಸಾಂಕೇತಿಕ ಭಾಷೆಯಲ್ಲಿ ಮ್ಯಾಪನ್ನು ಕೆವಾ ಎಂದು ಬರೆದರೆ ರೆಡ್ಯೂಸನ್ನು ಆ ಭಾಷೆಯಲ್ಲಿ ಹೇಗೆ ಬರೆಯಲಾಗುತ್ತದೆ ಅಂತ ಕೇಳ್ತಾರೆ. ಸೊ ನೋಡ್ರಿ, ಈ ಸೆಷನಲ್ಲೇ ಕೋಡಿಂಗ್ ಡಿಕೋಡಿಂಗ್ ಕ್ವಶನ್ಸು ಇದು 3rd, ಹಾಗಾಗಿ ಕೋಡಿಂಗ್ ಡಿಕೋಡಿಂಗ್ ಮೇಲೆ ನಿಮಗೆ ಮಿನಿಮಮ್ 3 or 4 ಕ್ವಶನ್ಸ್ ಇದ್ದೇ ಇರುತ್ತೆ. ಸೊ ಒಂದು ಭಾಷೆಯಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಮ್ಯಾಪನ್ನು ಯಾವ ಥರ ಬರೀತಾರೆ ಅಂದರೆ MAP ಇದ್ದಿದ್ದನ್ನು KYN ಅಂತ ಬರೀತಾರೆ. ಸೊ ನೋಡ್ರಿ, KYN ಅಂತ ಬರೀತಾರೆ. ಹಾಗಾದರೆ ರೆಡ್ಯೂಸ್ನ ಯಾವ ಥರ ಬರೀತಾರೆ ಅಂತ ಕೇಳಿದ್ದಾರೆ, ರೆಡ್ಯೂಸ್ನ ಯಾವ ಥರ ಬರೀತಾರೆ ಅಂತ ಕೇಳಿದ್ದಾರೆ. ಸೊ ನೋಡ್ರಿ, ನಾವು ಎಮ್ನ ಎಷ್ಟಂತ ಕೋಡಿಂಗ್ ಮಾಡ್ತೀವಿ, 13 ಅಂತ ಕೋಡಿಂಗ್ ಮಾಡ್ತೀವಿ, ಎನ 1 ಅಂತ ಮಾಡ್ತೀವಿ, ಪಿನ ನಾವು 16 ಅಂತ ಮಾಡ್ತೀವಿ, ಎನ್ನ ನಾವು 14, ವೈನ 25, ಕೆನ 11. ಸೊ ನೋಡ್ರಿ, ಇಲ್ಲೇನು ಮಾಡಿದ್ದಾರೆ, ಪ್ರತಿಯೊಂದರಿಂದನು 2 ಕಳೆದಿದ್ದಾರೆ. 13 - 2 ಎಷ್ಟಾಯಿತು, 11. 1 - 2 ಅಂದರೆ 1ರಿಂದ ಹಿಂದೆ ಹೋದರೆ ಎದ್ ಹಿಂದೆ ಹೋದರೆ ಝಡ್ ಬರುತ್ತೆ, ಝಡ್ ಹಿಂದೆ ಹೋದರೆ ವೈ ಬರುತ್ತೆ. ಹಾಗಾಗಿ -2 ಮಾಡಿದಾಗ ನಮಗೆ ವೈ ಬಂತು. ಅದೇ ಥರ P - 2 ಮಾಡಿದಾಗ ಎಷ್ಟು ಬರುತ್ತೆ, ಎನ್ ಬರುತ್ತೆ. ಅಂದರೆ 16 - 2 ಕಳೆದ್ರೆ 14 ಬರುತ್ತೆ, ನಾವು 14 ಏನು ಬರಿತೀವಿ ಅಂದರೆ ಎನ್ ಬರಿತೀವಿ. ಅದೇ ಥರ ನಾವು ಇದನ್ನು ಬರೀಬೇಕು, ಯಾವುದು ರೆಡ್ಯೂಸ್ನ. ಸೊ ನೋಡ್ರಿ, 6 ನಾವು 18 ಅಂತ ಕೋಡ್ ಮಾಡ್ತೀವಿ, ಇನ 5 ಅಂತ
ಡಿನ 4, ಇವನ 21, ಸಿನ 3, ಇನ 5. ಸೊ ಇಲ್ಲಿ ನೋಡ್ರಿ 18 ಇದೆ, ಫಸ್ಟ್ ಲೆಟರ್ ಏನು ಬರುತ್ತೆ 16 ಬರುತ್ತೆ. 16 ಯಾವುದಪ್ಪ? ಪಿ. ಅದೇ ಥರನೇ ಇ ಇದೆ, ಥರ್ಡ್ ಲೆಟರ್ ಬರಬೇಕು. ಮೂರನೇ ಲೆಟರ್ ಯಾವುದು? ಸಿ. ಇಲ್ಲಿ ಡಿ ಇದೆ, ಸೆಕೆಂಡ್ ಲೆಟರ್ ಬರಬೇಕು. ಸೆಕೆಂಡ್ ಲೆಟರ್ ಯಾವುದು? ಬಿ. ಅದೇ ಥರನೇ ಇಲ್ಲಿ ಯು ಇದೆ, ನಮಗೆ 19th ಲೆಟರ್ ಬರಬೇಕು. 19th ಲೆಟರ್ ಯಾವುದು? ಎಸ್. ಅದೇ ಥರನಾಗ ಇಲ್ಲಿ 3 ಇದೆ, ಫಸ್ಟ್ ಲೆಟರ್ ಬರಬೇಕು, ಫಸ್ಟ್ ಲೆಟರ್ ಎ. ಅದೇ ಥರನಾಗ ಇಲ್ಲಿ ಇ ಇದೆ, ನಮಗೇನು ಬರಬೇಕು? ಥರ್ಡ್ ಲೆಟರ್ ಬರಬೇಕು. ಥರ್ಡ್ ಲೆಟರ್ ಯಾವುದಾಗುತ್ತೆ? ಸಿ ಆಗುತ್ತೆ. ಹಾಗಾದರೆ ಆನ್ಸರ್ ಏನಾಗುತ್ತೆ ಅಂದರೆ ಪಿ ಸಿ ಬಿ ಎಸ್ ಎ ಸಿ ಆಗುತ್ತೆ. ಹಾಗಾದರೆ ಯಾವುದಾಗುತ್ತೆ? ಆಪ್ಷನ್ ನಂಬರ್ 3 ಆಗುತ್ತೆ. ಸೊ ನೋಡಿರಿ, ಇದು ನಾರ್ಮಲ್ ವೇ, ಇದನ್ನ ಮಾಡಾಕ್ತಾರೆ ನಿಮಗೆ ಟೈಮ್ ಹಿಡಿಯುತ್ತೆ. ಬಟ್ ಎಕ್ಸಾಮಿನೇಷನಲ್ಲಿ ನಿಮಗೆ ಟೈಮ್ ಇರೋಲ್ಲ, ಯಾಕಂದರೆ ನೀವು ವಿತಿನ್ 15-20 ಸೆಕೆಂಡ್ಸಲ್ಲೇ ಸಾಲ್ವ್ ಮಾಡಬೇಕು. ಇದನ್ನು ಇನ್ನೂ ಇನ್ನೋವೇಟಿವ್ ಆಗಿ ಅಂದರೆ ಒಂದೇ ಸ್ಟೆಪ್ಪಲ್ಲಿ ಯಾವ ಥರ ಕಂಡುಹಿಡಿಬೋದು ಅಂತ. ಸೊ ನೋಡಿರಿ, ಫಸ್ಟ್ ಆಫ್ ಆಲ್ ನಿಮಗೆ ಈ ಡಿಫ್ರೆನ್ಸ್ ಗೊತ್ತಾದಮೇಲೆ ನೀವು ಏನು ಮಾಡಬೇಕಾಗಿಲ್ಲ, ಜಸ್ಟ್ ಅಬ್ಸರ್ವ್ ಮಾಡಿರಿ. ಇಲ್ಲೇನಿದೆ ಅಂದರೆ ಇಲ್ಲೂ ಈ ಇದೆ, ಇಲ್ಲೂ ಈ ಇದೆ. ಈ ಏನಾಗಿದೆ? ಎರಡು ಸರಿ ರಿಪೀಟ್ ಆಗಿದೆ. ಸೊ ಎರಡು ಸರಿ ರಿಪೀಟ್ ಆಗಿದೆ ಅಂದರೆ ಎರಡು ಸರಿ ಎರಡು ಸ್ಥಾನಕ್ಕೆ ಒಂದೇ ಅಕ್ಷರ ಇರಬೇಕಾಗತ್ತೆ. ಆ ಥರದ್ದು ಆಪ್ಷನ್ ತ್ರೂ ನೋಡಿರಿ. ಈ ಎಷ್ಟನೇ ಸ್ಥಾನದಲ್ಲಿ ಇದೆ? ಫಸ್ಟು ಎರಡನೇ ಸ್ಥಾನದಲ್ಲಿ ಮತ್ತು ಆರನೇ ಸ್ಥಾನದಲ್ಲಿ ಇದೆ. ಎರಡನೇ ಸ್ಥಾನದಲ್ಲಿ ಏನಿರಬೇಕಪ್ಪ ನಮಗೆ? ಸೇರಬೇಕು. ಮತ್ತು ಆರನೇ ಸ್ಥಾನದಲ್ಲೂ ಕೂಡ ಸೇರಬೇಕು ಅಂತ ಯಾವ ಆಪ್ಷನ್ ಅಂತ ಕಂಡುಹಿಡ್ರಿ. ಇಲ್ಲಿ ಎರಡನೇ ಸ್ಥಾನದಲ್ಲಿ ಬಿ ಇದೆ, ಆರನೇ ಸ್ಥಾನದಲ್ಲಿ ಡಿ ಇದೆ. ಹಾಗಾಗಿ ಇದು ಕೂಡ ಆಗಲ್ಲ. ಇಲ್ಲಿ ಕೂಡ ಎರಡನೇ ಸ್ಥಾನದಲ್ಲಿ ಬಿ ಇದೆ, ಆರನೇ ಸ್ಥಾನದಲ್ಲಿ ಡಿ ಇದೆ, ಇದು ಕೂಡ ಆಗಲ್ಲ. ಇಲ್ಲಿ ನೋಡಿರಿ, ಎರಡನೇ ಸ್ಥಾನದಲ್ಲಿ ಇಲ್ಲಿ ಸಿ ಇದೆ, ಬಟ್ ಆರನೇ ಸ್ಥಾನದಲ್ಲಿ ಬಿ ಇದೆ, ಇದು ಕೂಡ ಆಗಲ್ಲ. ನೆಕ್ಸ್ಟ್ ಏನಿದೆ? ಇಲ್ಲಿ ಎರಡನೇ ಸ್ಥಾನದಲ್ಲಿ ಬಿ ಇದೆ, ಇಲ್ಲಿ ಆರನೇ ಸ್ಥಾನದಲ್ಲಿ ಸಾರಿ ಇಲ್ಲಿ ಎರಡನೇ ಸ್ಥಾನದಲ್ಲಿ ಸಿ ಇದೆ, ಆರನೇ ಸ್ಥಾನದಲ್ಲೂ ಕೂಡ ಸಿ ಇದೆ. ಹಾಗಾದರೆ ಯಾವುದಾಗುತ್ತೆ? ಆಪ್ಷನ್ ನಂಬರ್ 3 ಆಗುತ್ತೆ. ಸೊ ನೋಡಿರಿ, ನೀವು ಸ್ಮಾರ್ಟ್ ವೇ ಒಳಗೆ ಮಾಡೋದ್ರಿಂದ ನಿಮಗೆ ಇಷ್ಟೆಲ್ಲ ಮಾಡೋದು ಅವಶ್ಯಕತೆ ಇಲ್ಲ, ಯಾಕಂದರೆ ಎಕ್ಸಾಮ್ನರ್ ಒನ್ ಟ್ರಿಕ್ನಂತರೂ ಯೂಸ್ ಮಾಡೇ ಮಾಡಿರ್ತಾನೆ. ಹಾಗಾಗಿ ನಿಮ್ಗೆ ಆನ್ಸರ್ ಏನಾಗುತ್ತೆ ಅಂದರೆ ಪಿ ಸಿ ಬಿ ಎಸ್ ಎ ಸಿ. ಸೊ ಆ ಥರ ಕಂಪ್ಯಾರಿಸನ್ ಮಾಡ್ತಾ ಮಾಡ್ತಾ ಹೋದರೆ ನಿಮಗೆ ಬೇಗ ಕ್ವಶನ್ನು ಸಾಲ್ವ್ ಮಾಡ್ಬೋದು, ಮತ್ತು ಟೈಮ್ ಕೂಡ ಕಡಿಮೆ ಕನ್ಸಂಪ್ಷನ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ. ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ತನ್ನ ಸಾಮಾನ್ಯ ವೇಗವಾದ 4/5 ನಡೆಯುವ ಮೂಲಕ ಕಚೇರಿಗೆ ಸೋಹನ್ 6 ನಿಮಿಷ ತಡವಾಗಿ ಬಂದಿದ್ದಾನೆ. ಸಾಮಾನ್ಯವಾಗಿ ಅವನು ಕಚೇರಿಗೆ ಹೋಗಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತಾನೆ? ಸೊ ನೋಡಿರಿ, ಒಬ್ಬ ವ್ಯಕ್ತಿ ಸೋಹನನ್ನು ಅವನೇನು ಮಾಡ್ತಾನೆ, ಅವ್ನ ಸ್ಪೀಡ್ಗಿಂತ 5/4 ಭಾಗದಲ್ಲಿ ಹೋಗ್ತಾನೆ. ಆಗ ಏನಾಗ್ತದಪ್ಪ ಅಂದರೆ ಕಚೇರಿಗೆ 6 ನಿಮಿಷ ಲೇಟಾಗಿ ಹೋಗ್ತಾನೆ. ಅದೇ ಅವ್ನು ನಾರ್ಮಲ್ ಸ್ಪೀಡಲ್ಲಿ ಹೋಗ್ಬೇಕಾದ್ರೆ ಕಚೇರಿಗೆ ಎಷ್ಟು ಸಮಯ ತೆಗೆದುಕೊಳ್ತಾನೆ, ಅಂದರೆ ಸಾಮಾನ್ಯ ಸ್ಪೀಡಲ್ಲಿ ಹೋದಾಗ ಅವನು ಎಷ್ಟು ಸಮಯ ತೆಗೆದುಕೊಳ್ತಾನೆ ಅಂತ ಕೇಳಿದ್ದಾರೆ. ಸೊ ನೋಡಿರಿ, ಅವನೇನು ಮಾಡ್ತಾನೆ, 4/5 ಸ್ಪೀಡಲ್ಲಿ ಹೋಗ್ತಾನೆ. ಅವಾಗ ಎಷ್ಟು ನಿಮಿಷ ಲೇಟಾಗುತ್ತೆ? 6 ನಿಮಿಷ ಲೇಟಾಗುತ್ತೆ. ಸೊ ನೋಡಿರಿ, ಯಾವಾಗಲೂ ಸಮಯ ಮತ್ತು ವೇಗ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಇರುತ್ತೆ. ಅಂದರೆ ಸಮಯ ಮತ್ತು ವೇಗ ಏನಿರ್ತಾವಪ್ಪ ಅಂದರೆ ಇನ್ವರ್ಸ್ಲಿ ಪ್ರೊಪೋರ್ಷನ್ ಇರುತ್ತೆ. ಸೊ ನಿಮಗೆ ವೇಗ ಜಾಸ್ತಿ ಆದರೆ ಸಮಯ ಕಮ್ಮಿ ಆಗುತ್ತೆ, ಸಮಯ ಜಾಸ್ತಿ ಆದರೆ ವೇಗ ಕಮ್ಮಿ ಆಗುತ್ತೆ. ಹಾಗಾಗಿ ಇವೆರಡು ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಆಗುತ್ತೆ. ಸೊ ನೋಡಿರಿ, ನಮಗೆ ಇದು ನಾರ್ಮಲ್ ಸ್ಪೀಡು, ಇದು ಈಗ ತೊಗೊಂಡಿರೋಷ್ಟು ಟೈಮ್. ಇದನ್ನೇ ನಾವು ರಿವರ್ಸ್ ಮಾಡಿದರೆ ಟೈಮ್ ಏನಾಗುತ್ತಪ್ಪ ಅಂದರೆ 5/4 ಆಗುತ್ತೆ. ಯಾಕಂದರೆ ಒಂದಕ್ಕೊಂದು ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಇದೆ. ಸೊ ನಾರ್ಮಲ್ ಟೈಮಲ್ಲಿ ಹೋಗ್ಬೇಕಾದ್ರೆ ಅವನು ಎಷ್ಟು ಪಾರ್ಟ್ಸಲ್ಲಿ ಹೋಗ್ತಾನೆ? 4 ಪಾರ್ಟ್ಸಲ್ಲಿ ಹೋಗ್ತಾನೆ. ಬಟ್ ಈಗೇನು ಮಾಡಿದ್ದಾನೆ ಅವನು, 4 ಪಾರ್ಟ್ಸಲ್ಲಿ ಹೋಗಿದ್ದರಿಂದ 5 ಪಾರ್ಟ್ಸ್ ಟೈಮ್ ತೊಗೊಂಡಿದ್ದಾನೆ. ಸೊ 1 ಪಾರ್ಟ್ ಡಿಫ್ರೆನ್ಸ್ ಎಷ್ಟಿದೆ? 1 ಇದೆ. ಇದಕ್ಕೆ ಎಷ್ಟು ನಿಮಿಷ ಲೇಟ್ ಆಗುತ್ತೆ ಅಂತ ಹೇಳಿದ್ದಾರೆ? 6 ನಿಮಿಷ ಲೇಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ನೋಡಿರಿ, ಸಮಯ ಮತ್ತು ವೇಗ ಯಾವಾಗಲೂ ಇನ್ವರ್ಸ್ಲಿ ಪ್ರೊಫೆಷನಲ್ ಇರುತ್ತೆ. ಹಾಗಾಗಿ ನಾನು ಏನು ಮಾಡಿದ್ದೀನಿ, ಉಲ್ಟಾ ಬರ್ಕೊಂಡಿದ್ದೀನಿ. ಇದೇನಪ್ಪ ಅಂದರೆ ನಾರ್ಮಲ್ ಸ್ಪೀಡ್ ಹೋದಾಗ ಅವ್ನು ತೆಗೆದುಕೊಳ್ಳುವಂಥ ಇದು ನಾರ್ಮಲ್ ಸ್ಪೀಡಲ್ಲಿ ಹೋದಾಗ ಅವ್ನು ತೆಗೆದುಕೊಳ್ಳುವಂಥ ಟೈಮು, ಇದು ಈಗ ತೊಗೊಂಡಿದ್ದಂಥ ಟೈಮು. ಈಗ ನೋಡಿರಿ, ಅವನೇನು ಮಾಡಿದ್ದಾನೆ, 5 ಪಾರ್ಟ್ಸ್ಗೆ ಹೋದಾಗ 5 ಪಾರ್ಟ್ಸು ಮತ್ತು 4 ಪಾರ್ಟ್ಸ್ ಮೈನಸ್ ಮಾಡಿದಾಗ ನಮಗೆ ಎಷ್ಟು ಬರುತ್ತೆ? 1 ಪಾರ್ಟ್ ಬರುತ್ತೆ. 1 ಪಾರ್ಟ್ ಈಕ್ವಲ್ ಟು 6 ನಿಮಿಷ ಆದರೆ 4 ಪಾರ್ಟ್ ಈಕ್ವಲ್ ಟು ಎಷ್ಟು ಅಂತ ಕಂಡುಹಿಡಿಬೇಕು. ಸೊ ನೋಡಿರಿ, 4 ಪಾರ್ಟ್ ಈಕ್ವಲ್ ಟು ಎಷ್ಟಾಗುತ್ತಪ್ಪ? 1 ಪಾರ್ಟ್ ಈಕ್ವಲ್ ಟು 6 ಆದರೆ 4 ಪಾರ್ಟ್ ಈಕ್ವಲ್ ಟು ಎಷ್ಟಾಗುತ್ತೆ? ಕ್ರಾಸ್ ಮಾಡಿರಿ, 6/4 = 24 ನಿಮಿಷ ಆಗುತ್ತೆ. ಹಾಗಾದರೆ ಅವನು ಎಷ್ಟು ಸಮಯ ತೆಗೆದುಕೊಂಡ? 24 ನಿಮಿಷ ತೆಗೆದುಕೊಂಡ. ಸೊ ಈ ಕಾನ್ಸೆಪ್ಟ್ನ ನೆನ್ಪಿಡ್ರಿ, ಏನಂದರೆ ಸಮಯ ಮತ್ತು ವೇಗ ಯಾವಾಗಲೂ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಇರುತ್ತೆ. ಹಾಗಾಗಿ ನಾನು ಇದನ್ನು ಇಂಟರ್ಚೇಂಜ್ ಮಾಡಿದ್ದೀನಿ. ಸೊ ಇಲ್ಲಿ ಡಿಫ್ರೆನ್ಸ್ ಕೊಟ್ಟಿದ್ದಾರೆ, ಆ ಡಿಫ್ರೆನ್ಸ್ನ ಈಕ್ವೇಟ್ ಮಾಡಿದಾಗ ನಮ್ಗೆ ಎಷ್ಟು ಬರುತ್ತಪ್ಪ? 24 ನಿಮಿಷ ಬರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ. ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ಒಂದು ವೇಳೆ ಇವತ್ತು ಸೋಮವಾರವಾದರೆ 61 ದಿನಗಳ ನಂತರ ಯಾವ ವಾರ ಬರುತ್ತದೆ? ಸೊ ನೋಡಿರಿ, ಒಂದು ವೇಳೆ ಇವತ್ತು ಏನಾದರೂ ಸೋಮವಾರ ಆದರೆ 61 ದಿನಗಳ ನಂತರ ಯಾವ ವಾರ ಬರುತ್ತೆ ಅಂತ ಕೇಳಿದ್ದಾರೆ. ಈ ಕ್ವಶನ್ಸ್ನ ಯಾವ ಥರ ಸಾಲ್ವ್ ಮಾಡ್ಬೋದು ಅಂದರೆ, ಸೊ ನೋಡಿರಿ, ಯಾವಾಗಲೂ ಒಂದು ವಾರದಿಂದ ನೆಕ್ಸ್ಟ್ ವಾರಕ್ಕೆ ಬರಬೇಕಂದ್ರೆ 7 ದಿನಗಳ ಡಿಫ್ರೆನ್ಸ್ ಇರುತ್ತೆ. ಹಾಗಾಗಿ ನಾವು ಇದನ್ನೇನು ಮಾಡ್ತೀವಪ್ಪ ಅಂದರೆ 7 ರಿಂದ ಭಾಗಿಸ್ತೀವಿ. 7 ರಿಂದ ಭಾಗಿಸಿದಾಗ ಎಷ್ಟು ದಿನಗಳ ಡಿಫ್ರೆನ್ಸ್ ಉಳಿಯುತ್ತಲ್ಲ, ಅಷ್ಟು ದಿನಗಳನ್ನ ಆ್ಯಡ್ ಮಾಡ್ತೀವಿ. ಈಗ ಎಕ್ಸಾಂಪಲ್, ಇಲ್ಲೇನಿದೆ 61 ಇದೆ. ಸೊ 61 ನಾನೇನು ಮಾಡ್ತೀನಪ್ಪ ಅಂದರೆ 7 ರಿಂದ ಭಾಗಿಸ್ತೀನಿ.
ಸೊ ನೋಡ್ರಿ 61 79 63 ಬಟ್ ಇಲ್ಲಿ 61 ಇದೆ, ಹಾಗಾಗಿ 79 ಡಿವೈಡ್ ಆಗಲ್ಲ, 78 ಡಿವೈಡ್ ಆಗುತ್ತೆ. 78 ಎಷ್ಟಾಗತ್ತಪ್ಪ 56 ಆಯಿತು. ಸೊ 61 ನೀವು 56 ಕಳೆದ್ರೆ ನಿಮ್ಗೇನಾಯಿತು, 5 ದಿನ ಉಳಿತು, ಇಲ್ಲಿ 8 ಬಂತು. ಸೊ 8 ವಾರ ಆದಮೇಲೆ ಅವತ್ತು ಏನಿರುತ್ತಂದರೆ ಸೋಮವಾರನೇ ಇರುತ್ತೆ, ಬಟ್ ನಮಗೇನು ಕೇಳಿದರೆ ಅದ್ರ 5 ದಿನ ಆದಮೇಲೆ ಅಂತ ಕೇಳಿದ್ದಾರೆ. ಸೊ ಇವತ್ತು ಸೋಮವಾರ ಆದರೆ ಇನ್ನು 5 ದಿನ ಆದಮೇಲೆ ಏನಿರುತ್ತೆ ಅಂತ. ಸೊ ನೋಡ್ರಿ 1 2 3 4 5 ನೀವು ಇವತ್ತು ಸೋಮವಾರ ಅಂದರೆ ನೆಕ್ಸ್ಟ್ ಏನಾಗುತ್ತೆ ಅಂತ, 5 ದಿನ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ. ಸೊ 5 ದಿನ ಆದಮೇಲೆ ನಿಮ್ಗೆ ಯಾವ ದಿನ ಬರುತ್ತಪ್ಪ, ಶನಿವಾರ ಬರುತ್ತೆ. ಸೊ ಇದನ್ನು ಯಾವ ಥರ ಸಾಲ್ವ್ ಮಾಡಿದ್ದೀವಿ ಅಂದರೆ 61 ನೀವು 7 ಡಿವೈಡ್ ಮಾಡಬೇಕು, 7 ಡಿವೈಡ್ ಮಾಡಿ ಎಷ್ಟು ಶೇಷ ಉಳಿಯುತ್ತಲ್ಲ ಆ ಶೇಷನ ನೀವು ಆ ದಿನಕ್ಕೆ ಆ್ಯಡ್ ಮಾಡ್ತಾ ಹೋಗಬೇಕು, ಅವಾಗ ಮಾತ್ರ ನಿಮಗೇನಂದರೆ ಅಕ್ಯುರೇಟ್ ಆನ್ಸರ್ ಬರುತ್ತೆ. ಸೊ ನೋಡಿರಿ ಇವತ್ತು ಸೋಮವಾರ, 5 ದಿನ ಆದಮೇಲೆ ಯಾವ ವಾರ ಬರುತ್ತಪ್ಪ, ಶನಿವಾರ ಬರುತ್ತೆ. ಹಾಗಾದರೆ ಆನ್ಸರ್ ಏನಾಗುತ್ತೆ, ಆಪ್ಷನ್ ನಂಬರ್ 3 ಆಗುತ್ತೆ. ಸೊ ಈ ಥರ ಕ್ವಶನ್ ಕೊಟ್ಟಾಗ ನೀವೇನು ಮಾಡಿರಿ, ಆ ದಿನಗಳನ್ನು 7 ಭಾಗಿಸ್ರಿ, ಭಾಗಿಸ್ಬಿಟ್ಟು ಎಷ್ಟು ಶೇಷ ಉಳಿಯುತ್ತಲ್ಲ ಆ ಶೇಷನ ನೀವು ಆ್ಯಡ್ ಮಾಡ್ತಾ ಹೋಗ್ರಿ, ಅವಾಗ ನಿಮಗೆ ಡೇಸ್ ಕರೆಕ್ಟಾಗಿ ಕೌಂಟ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ, ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಕೀರ್ತಿ ಮತ್ತು ಮಾಲತಿ ಒಟ್ಟಿಗೆ ಕೆಲಸವನ್ನು 12 ದಿನಗಳಲ್ಲಿ ಪೂರ್ಣಗೊಳಿಸಬಲ್ಲರು, ಆದರೆ ಮಾಲತಿ ಇದನ್ನು 30 ದಿನಗಳಲ್ಲಿ ಪೂರ್ಣಗೊಳಿಸುವವರು, ಕೀರ್ತಿ ಒಬ್ಬಳೆ ಎಷ್ಟು ದಿನಗಳಲ್ಲಿ ಕೆಲಸವನ್ನು ಪೂರ್ಣಗೊಳಿಸಬಹುದು ಅಂತ ಕೇಳಿದ್ದಾರೆ. ಸೊ ನೋಡಿರಿ ಇಬ್ಬರು ಸ್ನೇಹಿತರಿದ್ದಾರೆ, ಯಾರಪ್ಪ ಅಂದರೆ ಸ್ನೇಹಿತರಿದ್ದಾರೆ ಯಾರಂದರೆ ಕೀರ್ತಿ ಮತ್ತು ಮಾಲತಿ ಅನ್ನೋರು. ಅವರು ಒಂದು ಕೆಲಸನ ಏನು ಮಾಡ್ತಾರಂದರೆ 12 ದಿನದಲ್ಲಿ ಮುಗಿಸ್ತಾರೆ, ಆದರೆ ಮಾಲತಿ ಅನ್ನೋರು ಅದೇ ಕೆಲಸನ 30 ದಿನದಲ್ಲಿ ಮುಗಿಸಿದರೆ ಕೀರ್ತಿ ಅನ್ನೋರು ಒಬ್ಬರೇ ಆ ದಿನನ ಎಷ್ಟು ದಿನದಲ್ಲಿ ಮುಗಿಸ್ತಾರೆ ಅಂತ ಕೇಳಿದ್ದಾರೆ. ಸೊ ನಾವೇನು ತೊಟ್ಟಿ ಮತ್ತು ನೀರಿಂದ ಮಾಡಿದ್ವಲ್ಲ ಅದೇ ಥರನಾಗಿ ಮಾಡೋಣ. ಈಗ ನೋಡಿರಿ ಫಸ್ಟ್ ಕೀರ್ತಿ ಮತ್ತು ಮಾಲತಿ ಇಬ್ಬರು ಕೂಡ್ಕೊಂಡು ಆ ಕೆಲಸನ ಎಷ್ಟು ದಿನದಲ್ಲಿ ಮುಗಿಸ್ತಾರಪ್ಪ, 12 ದಿನದಲ್ಲಿ ಮುಗಿಸ್ತಾರೆ. ಅದೇ ಥರನಾಗಿ ಮಾಲತಿ ಒಬ್ಬರೇ ಆ ಕೆಲಸನ ಎಷ್ಟು ದಿನದಲ್ಲಿ ಮುಗಿಸ್ತಾರೆ, 30 ದಿನದಲ್ಲಿ ಮುಗಿಸ್ತಾರೆ. ನಮಗಿಲ್ಲಿ ಏನು ಗೊತ್ತಿಲ್ಲ ಅಂದರೆ ಒಟ್ಟು ಎಷ್ಟು ಕೆಲಸ ಇದೆ ಅಂತ ಗೊತ್ತಿಲ್ಲ. ಸೊ ನಾವು ಆ ಕೆಲಸನ ಎಷ್ಟು ಅಂತ ತಿಳ್ಕೊಳ್ಳೋಕೆ ಏನು ಮಾಡ್ತೀವಿ ಅಂದರೆ ಲಸ ತೆಗಿತೀವಿ, ಯಾವುದ್ರದ್ದು 12 ಮತ್ತು 30. ಸೊ ನೋಡಿರಿ 12 ಮತ್ತು 30 ಲಸ ತೆಗಿರಿ, 6 2 12, 6 5 30. ಸೊ ಇಲ್ಲೇನು ಕಾಮನ್ ಇದೆ, 6 ಕಾಮನ್ ಇದೆ, 6 ಹೊರಗಡೆ ಇಟ್ಕೊಂಡೆ, ಇನ್ನೇನು ಉಳಿತಪ್ಪ 2 ಮತ್ತು 5 ಉಳಿತು, 6 2 12 12 5 60. ಸೊ ಒಟ್ಟು ಕೆಲಸ ಏನಿದೆಪ್ಪ ಅಂದರೆ 60 ಇದೆ. ಸೊ ಒಟ್ಟು ಕೆಲಸ ಎಷ್ಟಿದೆ, 60 ಯುನಿಟ್ಸ್ ಇದೆ, ಯುನಿಟ್ಸ್ ಅಂತ ಬರೆಯೋಣ. ಸೊ ಹಾಗಾದರೆ ಕೀರ್ತಿ ಮತ್ತು ಮಾಲತಿ ಅವ್ರು ಕೂಡಿ ಒಂದು ದಿನಕ್ಕೆ ಎಷ್ಟು ಯುನಿಟ್ಸ್ ಮಾಡ್ತಾರೆ, 60 ÷ 12 12 ಅಂದರೆ 12 5 ಇವರೊಬ್ಬರಿಗೆ ಕೂಡಿ ಒಂದು ದಿನಕ್ಕೆ ಎಷ್ಟು ಯುನಿಟ್ಸ್ ಮಾಡ್ತಾರಪ್ಪ, 5 ಯುನಿಟ್ ಕೆಲಸ ಮಾಡ್ತಾರೆ. ಅದೇ ಥರನಾಗಿ ಮಾಲತಿಯವರು ಒಂದು ದಿನಕ್ಕೆ ಎಷ್ಟು ಯುನಿಟ್ ಮಾಡ್ತಾರೆ ನೋಡಿರಿ, ಟೋಟಲ್ ಯುನಿಟ್ ಇರೋದು 60, ಅವ್ರು ಎಷ್ಟು ದಿನ ಟೈಮ್ ತೆಗೆದುಕೊಳ್ತಾರೆ, 30 ದಿನ ಟೈಮ್ ತೆಗೆದುಕೊಳ್ತಾರೆ, 31 ÷ 32. ಸೊ ಪ್ರತಿದಿನ ಅವ್ರು ಏನು ಮಾಡ್ತಾರಪ್ಪ ಅಂದರೆ 2 ಯುನಿಟ್ ಮಾಡ್ತಾರೆ. ಸೊ ಇವರು 2 ಯುನಿಟ್ ಮಾಡ್ತಾರೆ, ಇಬ್ಬರು ಕೂಡಿ 5 ಯುನಿಟ್ ಮಾಡ್ತಾರೆ. ಹಾಗಾದರೆ ಕೀರ್ತಿಯವರು ಪ್ರತಿದಿನಕ್ಕೆ ಎಷ್ಟು ಯುನಿಟ್ ಮಾಡ್ತಾರೆ, ಸೊ ನೋಡಿರಿ ಇಬ್ಬರು ಕೂಡಿ 5 ಯುನಿಟ್ ಮಾಡ್ತಾರೆ. ಇಲ್ಲಿ ಮಾಲತಿ ಒಬ್ಬರು ಎಷ್ಟು ಯುನಿಟ್ ಮಾಡ್ತಾರಪ್ಪ, 2 ಯುನಿಟ್ ಮಾಡ್ತಾರೆ. ಈ 2 ಆ ಕಡೆ ಕಳಿಸ್ದಾಗ ಏನಾಗುತ್ತೆ, ಮೈನಸ್ ಆಗುತ್ತೆ, 5 - 2 ಮಾಡಿದ್ರೆ 3 ಆಗುತ್ತೆ. ಸೊ ಮಾಲತಿ ಕೀರ್ತಿಯವರು ಪ್ರತಿದಿನಕ್ಕೆ ಎಷ್ಟು ಯುನಿಟ್ ಮಾಡ್ತಾರೆ, 3 ಯುನಿಟ್ ಮಾಡ್ತಾರೆ. ಸೊ ಟೋಟಲ್ ಕೆಲಸ ಎಷ್ಟಿದೆಯಪ್ಪ, 60 ಯುನಿಟ್ ಇದೆ. ಸೊ ಒಂದು ದಿನಕ್ಕೆ ಎಷ್ಟು ಮಾಡ್ತಾರೆ ಅವರು, 3 ಯುನಿಟ್ನ ಮಾಡ್ತಾರೆ. ಸೊ ಡಿವೈಡೆಡ್ ಬೈ 3 ಮಾಡಿದ್ರೆ 3 1 3 2. ಸೊ ಕೀರ್ತಿಯವರು ಆ ಕೆಲಸನ ಮುಗಿಸೋಕ್ಕೆ ಸಂಪೂರ್ಣವಾಗಿ ಎಷ್ಟು ದಿನಗಳು ತೆಗೆದುಕೊಳ್ತಾರೆ ಅಂದರೆ 20 ದಿನಗಳನ್ನು ತೆಗೆದುಕೊಳ್ತಾರೆ. ಹಾಗಾದರೆ ಆನ್ಸರ್ ಏನಾಗುತ್ತೆ, ಆಪ್ಷನ್ ನಂಬರ್ 3 20 ಡೇಸ್ ಆಗ್ತದೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ, ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಇಲ್ಲೊಂದು ಪೈ ಚಾರ್ಟ್ ಕೊಟ್ಟಿದ್ದಾರೆ. ಪೈ ಚಾರ್ಟ್ ಕೊಟ್ಟು ನಿಮಗೆ ಏನಪ್ಪ ಅಂದರೆ ಒಂದು ಕ್ವಶನ್ ಕೇಳಿದರೆ ಅದ್ರ ಮೇಲೆ ಕ್ವಶನ್ ಸಾಲ್ವ್ ಮಾಡಬೇಕು. ಪೈ ಚಾರ್ಟಲ್ಲಿ ಏನು ಹೇಳಿದ್ದಾರೆ ಅಂದರೆ ಈ ಕೆಳಗಿನ ಪೈ ಚಾರ್ಟ್ ಭಾರತದಲ್ಲಿನ ಮೊಬೈಲ್ ಫೋನ್ಗಳ ತಯಾರಿಕಾ ಕಂಪನಿಗಳ ಬಗ್ಗೆ ತಿಳಿಸ್ತದೆ. ಎಲ್ಲ ಕಂಪನಿಗಳಿಂದ ಒಟ್ಟು 12,40,000 ಮೊಬೈಲ್ ಫೋನ್ಗಳು ತಯಾರಾಗಿವೆ. ಯಾವ ಸಂಸ್ಥೆಯು ಕನಿಷ್ಠ ಮೊಬೈಲ್ ಫೋನ್ಗಳನ್ನು ತಯಾರಿಸುತ್ತದೆಯೇ ಅಂತ ಕೇಳಿದ್ದಾರೆ. ಸೊ ನೋಡಿರಿ ಏನು ಕೇಳಿದ್ದಾರೆ ಅಂದರೆ ಒಂದು ಪೈ ಚಾರ್ಟ್ ಕೊಟ್ಟು ಒಂದಿಷ್ಟು ಕಂಪ್ನಿ ಕೊಟ್ಟಿದ್ದಾರೆ. ಕಂಪ್ನಿ ಹೆಸರು ABC XYZ PQR DF LMN ಅಂತ ಇದೆ. ಅವ್ರೇನು ಮಾಡ್ತಾರೆ ಅಂದರೆ 12,40,000 ಮೊಬೈಲ್ ಕಂಪ್ನಿಗಳನ್ನು ತಯಾರು ಮಾಡ್ತಾರೆ. ಹಾಗಾದರೆ ಯಾವ ಕಂಪ್ನಿ ಕಡಿಮೆ ತಯಾರು ಮಾಡುತ್ತೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿರಿ ಪರ್ಸಂಟೇಜ್ ಕೂಡ ಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿ ಕ್ಯಾಲ್ಕುಲೇಷನ್ ಮಾಡೋದು ಅವಶ್ಯಕತೆ ಇಲ್ಲ, ಜಸ್ಟ್ ನೋಡಿದರೆ ಗೊತ್ತಾಗುತ್ತೆ. ಈ ಕಂಪ್ನಿಯವರು 30% ತಯಾರು ಮಾಡ್ತಾರೆ, ಇವರು 28 ಮಾಡ್ತಾರೆ, ಇವರು 12 ಮಾಡ್ತಾರೆ, ಇವರು 25 ಮಾಡ್ತಾರೆ, ಒಬ್ಬರು ಮಾತ್ರ ಏನು ಮಾಡ್ತಾರೆ ಅಂದರೆ 5% ಮಾಡ್ತಾರೆ. ಹಾಗಾದರೆ ಕನಿಷ್ಠ ಯಾರು ಮಾಡ್ತಾರಪ್ಪ, ಈ 5% ಅವರೇ ಮಾಡ್ತಾರೆ. ಈ 5% ಕಂಪ್ನಿ ಯಾವುದಂದ್ರೆ DEF ಕಂಪ್ನಿ. ಹಾಗಾದರೆ ಯಾವುದಾಗುತ್ತೆ,
ಆಪ್ಷನ್ ನಂಬರ್ 4 ಆಗುತ್ತೆ. ಇಲ್ಲಿ ನೀವು ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆ ಇಲ್ಲ, ಜಸ್ಟ್ ಪರ್ಸೆಂಟೇಜ್ ಕಂಪ್ಯಾರಿಸನಲ್ಲೇ ಗೊತ್ತಾಗುತ್ತೆ. ಯಾಕಂದರೆ ಓವರ್ ಆಲ್ 1,40,000 ಇದ್ದರೆ ನೀವು ಅಗೈನ್ ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದರೆ 100% ನೀವು ನೋಡಿರಿ, 100 ಫೋನ್ಗಳನ್ನ ತಯಾರು ಮಾಡ್ತಿದ್ದೀರಿ ಅಂದ್ಕೊಳ್ಳಿ. ಸೊ ಇಲ್ಲಿ 100 ಇದೆ, ಈಗ 30% ಅಂದರೆ ಎಷ್ಟು ಫೋನ್ ತಯಾರು ಮಾಡ್ತಾರೆ? 30 ಫೋನ್ನ ತಯಾರು ಮಾಡ್ತಾರೆ. 28% ಅಂದರೆ 28 ಫೋನ್ ತಯಾರು ಮಾಡ್ತಾರೆ. 12% ಅಂದರೆ 12 ಫೋನ್ನ ತಯಾರು ಮಾಡ್ತಾರೆ. 25 ಅಂದರೆ 25 ಫೋನ್ ತಯಾರು ಮಾಡ್ತಾರೆ. 5% ಅಂದರೆ ಕೇವಲ 5 ಫೋನ್ಗಳನ್ನು ತಯಾರು ಮಾಡ್ತಾರೆ. ಈ 5 ಏನಿದೆಲ್ಲ 5% ಆಫ್ 12,40,000. ಹಾಗಾಗಿ ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆ ಇಲ್ಲ, ಕಂಪ್ಯಾರಿಸನಲ್ಲೇ ಗೊತ್ತಾಗ್ಬಿಡುತ್ತೆ. ಸೊ ಅತಿ ಕಡಿಮೆ ಮೊಬೈಲನ್ನು ಯಾರು ತಯಾರು ಮಾಡ್ತಾರೆ? 5% ಇರೋ ಕಂಪ್ನಿಯವರು. ಯಾಕಂದರೆ ಇಲ್ಲೆಲ್ಲದಕ್ಕೂ ಡಾಟಾ ಸೇಮ್ ಇದೆ, ಹಾಗಾಗಿ ಇಲ್ಲೇನಾಗುತ್ತೆ 5% ಇದ್ದಿದ್ದೆ ಕಡಿಮೆ ಆಗುತ್ತೆ. ಅದೇ ಅತಿ ಹೆಚ್ಚು ಯಾರು ತಯಾರು ಮಾಡ್ತಾರೆ ಅಂದರೆ 30% ಅವರು ತಯಾರು ಮಾಡ್ತಿದ್ರು. 30% ಕಂಪ್ನಿ ಯಾವುದಪ್ಪ ಅಂದರೆ LMN ಕಂಪ್ನಿಯವರು ತಯಾರು ಮಾಡ್ತಿದ್ರು. ಸೊ ನೋಡಿರಿ, ಅತಿ ಹೆಚ್ಚು ಅಂದರೆ 30%, ಅತಿ ಕಡಿಮೆ ಅಂದರೆ 5%. 5% ಯಾರು ತಯಾರು ಮಾಡ್ತಾರೆ? DEF ಅವರು ತಯಾರು ಮಾಡ್ತಾರೆ. ಸೊ ಇಲ್ಲಿ ನೀವು ಜಸ್ಟ್ ಕಂಪ್ಯಾರಿಸನ್ ಮಾಡಿರಿ, ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ, ಒಂದು ನಿರ್ದಿಷ್ಟ ಮೊತ್ತದ ಮೇಲೆ 12 ವರ್ಷ ವಾರ್ಷಿಕ ದರದಲ್ಲಿ 5/2 ವರ್ಷಗಳಿಗೆ ಸರಳ ಬಡ್ಡಿಯು 10 ವಾರ್ಷಿಕ ದರದಲ್ಲಿ 7/2 ವರ್ಷಗಳಿಗೆ ಅದೇ ಮೊತ್ತದ ಮೇಲೆ 50 ರೂಪಾಯಿ ಕಡಿಮೆಯಾದರೆ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ಇಲ್ಲೇನು ಮಾಡಿದರೆ, ಒಂದು ಅಮೌಂಟ್ನ 2 ಬಡ್ಡಿ ಬಿಟ್ಟಿದ್ದಾರೆ. ಸೊ ಒಂದು ಬಡ್ಡಿಗೆ ಏನು ಬಿಟ್ಟಿದ್ದಾರಪ್ಪ ಅಂದರೆ 12% ವಾರ್ಷಿಕ ದರದಲ್ಲಿ ಬಿಟ್ಟಿದ್ದಾರೆ. ಅದು ಎಷ್ಟು ವರ್ಷಕ್ಕೆ ಬಿಟ್ಟಿದ್ದಾರೆ? 5/2 ವರ್ಷ ಅಂದರೆ 2.5 ವರ್ಷಕ್ಕೆ ಬಿಟ್ಟಿದ್ದಾರೆ. ಅದೇನಾಗುತ್ತಪ್ಪ ಅಂದರೆ 10 ವರ್ಷ ವಾರ್ಷಿಕ ಬಡ್ಡಿ ಬಿಟ್ಟಂತ 3.5 ವರ್ಷಕ್ಕಿಂತ 50 ರೂಪಾಯಿ ಕಮ್ಮಿ ಆಗುತ್ತೆ. ಹಾಗಾದರೆ ಅಲ್ಲಿ ಪ್ರಿನ್ಸಿಪಾಲ್ ಅಂದರೆ ಅಮೌಂಟ್ ಎಷ್ಟು ಅಂತ ಕೇಳಿದ್ದಾರೆ, ಆ ಮೊತ್ತ ಎಷ್ಟು ಅಂತ ಕೇಳಿದ್ದಾರೆ. ಸೊ ನೋಡಿರಿ, ಫಸ್ಟ್ ಕೇಸಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಪ್ರಿನ್ಸಿಪಾಲ್ ಕೊಟ್ಟಿಲ್ಲ, ಟೈಮ್ ಕೊಟ್ಟಿದ್ದಾರೆ. ಟೈಮ್ ಎಷ್ಟು ಕೊಟ್ಟಿದ್ದಾರಪ್ಪ? 5/2. ಅದೇ ಥರನಾಗಿ ರೇಟ್ ಆಫ್ ಇಂಟ್ರೆಸ್ಟ್ ಬಡ್ಡಿ ದರ ಕೊಟ್ಟಿದ್ದಾರೆ. ಎಷ್ಟಿದೆ ಬಡ್ಡಿ ದರ? 100% ಇದೆ. ಸೆಕೆಂಡ್ ಕೇಸಲ್ಲೂ ನೀವು ಪಿ ಕಂಡುಹಿಡಿಬೇಕು. ಟೈಮ್ ಕೊಟ್ಟಿದ್ದಾರೆ 7/2. ಅದೇ ಥರನಾದ್ರೆ ಬಡ್ಡಿ ದರ ಎಷ್ಟಿದೆ? 10% ಇದೆ. ಸೊ ನೋಡಿರಿ, ಇಲ್ಲೇನು ಹೇಳಿದ್ದಾರೆ ಅಂದರೆ ಪಿ T2 R2 / 100 ಮೈನಸ್ ಪಿ T1 R1 / 100 = ಎಷ್ಟಾಗುತ್ತೆ ಅಂತ ಹೇಳಿದರೆ 50 ರೂಪಾಯಿ ಅಂತ ಹೇಳಿದ್ದಾರೆ. ಯಾಕಂದರೆ ಈ ಬಡ್ಡಿ ದರನ ಈ ಬಡ್ಡಿ ದರದಲ್ಲಿ ಕಳೆದಾಗ ಎಷ್ಟು ಬರುತ್ತೆ? 50 ಬರುತ್ತೆ ಅಂತ ಹೇಳಿದ್ದಾರೆ. ಈ ಬಡ್ಡಿ ದರ ಇದಕ್ಕಿಂತ 50 ರೂಪಾಯಿ ಜಾಸ್ತಿ ಇದೆ ಅಂದರೆ ಇದನ್ನು ಈ ಕಡೆ ಕಳಿಸಿದ್ರೆ 50 ರೂಪಾಯಿ ಜಾಸ್ತಿ ಆಗುತ್ತೆ. ಅದನ್ನೇ ನಾನು ಏನು ಮಾಡಿದ್ದೀನಿ, ಇಕ್ವೇಷನ್ ಈ ಕಡೆ ತೊಗೊಂಡಿದ್ದೀನಿ. ಹಾಗಾಗಿ ಈ ಬಡ್ಡಿ ದರದಲ್ಲಿ ಈ ಬಡ್ಡಿ ದರ ಕಳೆದ್ರೆ ನಿಮಗೆ 50 ರೂಪಾಯಿ ಉಳಿಯುತ್ತೆ ಅಂತ ಹೇಳಿದ್ದಾರೆ. ಸೊ ಇಕ್ವೇಷನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿರಿ, ಪಿ 7/2 × 10/100 ಮೈನಸ್ ಪಿ 5/2 × 12/100. ಸೊ ಇಲ್ಲಿ ನೋಡಿರಿ, 2 ಒಂದ್ಲೆ 2 ಐದಲೆ 2 ಒಂದ್ಲೆ 2 ಆರಲೆ. ಸೊ ನೋಡಿರಿ, ಇಲ್ಲಿ ಎಷ್ಟು ಉಳಿಯತ್ತಂದರೆ 7 ಐದಲೆ 35 P/100 ಮೈನಸ್ 6 ಐದಲೆ 30 30 P/100 = ಎಷ್ಟಾಗುತ್ತೆ? 50 ರುಪೀಸ್ ಆಗುತ್ತೆ. ಸೊ ನೋಡಿರಿ, ಇಕ್ವೇಷನ್ ಇನ್ನೊಂದು ಸಾರಿ ಬರೀತೀನಿ. 35 P/100 ಮೈನಸ್ 30 P/100 = ಎಷ್ಟಾಗುತ್ತಪ್ಪ? 50 ರೂಪಾಯಿ ಆಗುತ್ತೆ. ನೋಡಿರಿ, ಛೇದಗಳು ಸೇಮ್ ಇದೆ, ಇಲ್ಲ ಸಹ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಕೆಳಗಡೆ ಏನಾಗುತ್ತೆ? 100 ಬರುತ್ತೆ. 35 P - 30 P = 55. ಸೊ 35 ರಲ್ಲಿ 30 ಕಳೆದ್ರೆ ನಿಮ್ಗೆ ಎಷ್ಟು ಉಳಿಯುತ್ತೆ? 5 P ಉಳಿಯುತ್ತೆ. 5 P / 100 = 50. ಸೊ ನೋಡಿರಿ, 5 ಒಂದ್ಲೆ 5 ಹತ್ತಲೆ. ಸೊ ಪಿ = ಏನಾಗುತ್ತೆ? 10 × 100 ಆಗುತ್ತೆ. 10 × 100 ಆದರೆ ಎಷ್ಟಾಗುತ್ತಪ್ಪ? 1,000 ರೂಪಾಯಿ ಆಗುತ್ತೆ. ಸೊ ಹಾಗಾದರೆ ಆನ್ಸರ್ ಏನಾಗುತ್ತೆ ಅಂದರೆ 1,000 ರೂಪಾಯಿ ಆಗುತ್ತೆ. ಹಾಗಾದರೆ ಉತ್ತರ ಏನಾಗುತ್ತೆ? ಆಪ್ಷನ್ ನಂಬರ್ 1 ಆಗ್ತದೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ, ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, 2 ಭಿನ್ನರಾಶಿಗಳ ಮೊತ್ತವು 7/4 ಆದರೆ ಅವುಗಳಲ್ಲಿ 1 ಭಿನ್ನರಾಶಿ 5/3 ಆದರೆ ಮತ್ತೊಂದು ಭಿನ್ನರಾಶಿ ಯಾವುದು ಅಂತ ಕೇಳಿದ್ದಾರೆ. ಸೊ ಇಲ್ಲಿ 2 ಭಿನ್ನರಾಶಿಗಳಿದೆ. 1 ಭಿನ್ನರಾಶಿ ಮೊತ್ತ ಎಷ್ಟಿದೆ ಅಂದರೆ 7/4 ಇದೆ. ಇನ್ನೊಂದು ಭಿನ್ನರಾಶಿ 5/3 ಆದರೆ ಮತ್ತೊಂದು ಯಾವುದು ಅಂತ ಕೇಳಿದ್ದಾರೆ. ಸೊ ನೋಡಿರಿ, 2 ಭಿನ್ನರಾಶಿಗಳನ್ನ ನಾವು x+y ಅಂತ ಇಟ್ಕೊಳ್ಳೋಣ. ಸೊ ನೋಡಿರಿ, x+y = ನಮ್ಗೆ ಏನಂತ ಕೊಟ್ಟಿದ್ದಾರೆ? 7/4 ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಎಕ್ಸ್ನ ನಾವು 5/3 ತೊಗೊಂಡ್ರೆ ವೈ ಬೆಲೆ ಎಷ್ಟು ಅಂತ ಕಂಡುಹಿಡಿಬೇಕು. ಸೊ ನೋಡಿರಿ, x+y = 7/4 ಅಂತ ಕೊಟ್ಟಿದ್ದಾರೆ. ಅದೇ ಥರನೇ ಒಂದು ಭಿನ್ನರಾಶಿ ಕೊಟ್ಬಿಟ್ಟಿದ್ದಾರೆ. ಯಾವುದಪ್ಪ ಎಕ್ಸ್? ಎಕ್ಸ್ ಎಷ್ಟಿದೆ? 5/3 ಇದೆ. ಹಾಗಾದರೆ ಇನ್ನೊಂದು ಭಿನ್ನರಾಶಿ ಕಂಡುಹಿಡಿಬೇಕು, ವೈ = ಎಷ್ಟು ಅಂತ. ಯಾವ ಥರ ಕಂಡುಹಿಡಿತೀರ? ಈ ಭಿನ್ನರಾಶಿನ ಆ ಕಡೆ ಕಳಿಸ್ರಿ, ಏನಾಗುತ್ತೆ?
y is equal to 7 by 4 minus 5 by 3. ಸೊ ಇಲ್ಲಿ ಏನಾಗುತ್ತಪ್ಪ, ಇಲ್ಲಿ ನೋಡ್ರಿ ಛೇದಗಳ ಸಮ ಇಲ್ಲ, ಅಗೇನ್ ನೀವೇನು ಮಾಡಬೇಕಾಗತ್ತೆ, ಲಸ ತಗೋಬೇಕಾಗತ್ತೆ. ಇವೆರಡು ಪ್ರೈಮ್ ನಂಬರ್ ಇದ್ದಾವೆ, ಅಂದರೆ 4 ಮತ್ತು 3 ಕೋ ಪ್ರೈಮ್ ಟು ಈಚ್ ಅದರ್ ಇದ್ದಾವೆ. ಹಾಗಾಗಿ ಇಲ್ಲಿ ಏನಾಗುತ್ತಪ್ಪ, ಲಸ ಅಂದರೆ ಅವೆರಡುಗಳ ಗುಣಲಬ್ಧ ಆಗುತ್ತೆ. 4 ಮೂರಲೇ ಎಷ್ಟಾಗತ್ತಪ್ಪ, 12 ಆಗುತ್ತೆ. ಸೊ ಇಲ್ಲಿ ಎಷ್ಟಾಯಿತು, ಗುಣಲಬ್ಧ 12 ಆಯಿತು. ಹಾಗಾಗಿ ಲಸ ಎಷ್ಟಾಗುತ್ತೆ, 12 ಆಗುತ್ತೆ. ಇಲ್ಲಿ ನೋಡ್ರಿ 7 ಮೂರಲೇ 21, ಸೊ 4ಕ್ಕೆ ಎಷ್ಟು ಗುಣಿಸಿದ್ರೆ ನಿಮಗೆ 12 ಬರುತ್ತೆ, 3. ಹಾಗಾಗಿ 7 ಮೂರಲೇ 21 ಮೈನಸ್, ನೆಕ್ಸ್ಟ್ ನೋಡ್ರಿ 5ಕ್ಕೆ ಎಷ್ಟರಲ್ಲೇ ಗುಣಿಸಿದ್ರೆ ನಿಮ್ಗೆ 3ಕ್ಕೆ ಎಷ್ಟರಲ್ಲೇ ಗುಣಿಸಿದ್ರೆ 12 ಬರುತ್ತೆ, 4. ಹಾಗಾಗಿ 5 4 20. ಸೊ ಎಷ್ಟು ಉಳಿಯುತ್ತಪ್ಪ ಅಂದರೆ 1/12 ಉಳಿಯುತ್ತೆ, ಯಾಕಂದರೆ 21ರಲ್ಲಿ 20 ಕಳೆದ್ರೆ ನಿಮಗೆ 1 ಉಳಿಯುತ್ತೆ. ಸೊ ಇದು ಟ್ರೆಡಿಷ್ನಲ್ ವೇ, ಈ ಥರ ಮಾಡೋದು ನಿಮಗೆ ಒಂಚೂರು ಟೈಮ್ ಕನ್ಸಂಪ್ಷನ್ ಆಗ್ಬೋದು. ಇದರಲ್ಲಿ ಒಂದು ಶಾರ್ಟ್ ಟ್ರಿಕ್ ಇದೆ, ಏನು ಗೊತ್ತಾ, ನೀವು ಫಸ್ಟು ನೋಡ್ರಿ, ಫಸ್ಟು ಡಾಟಾ ಬರ್ಕೊಂಬಿಡ್ತೀರ. ಈಗ ಎರಡು ಭಿನ್ನ ರಾಶಿದು ಏನಿದೆಪ್ಪ, 7/4 ಇದೆ, ಆಮೇಲೆ 1 5/3 ಕೊಟ್ಟಿದ್ದಾನೆ ಅಂತ ಇಟ್ಕೊರಿ. ಸೊ 5/3 ಇಲ್ಲಿ ಬರ್ಕೊಂಡ್ರಿ, ಇನ್ನೊಂದನ್ನು ಕಂಡುಹಿಡಿಬೇಕು. ಸೊ ನೀವು ಇದನ್ನು ಪೆನ್ನು ಪೇಪರ್ ಯೂಸ್ ಮಾಡ್ದೇನೂ ಕಂಡುಹಿಡಿಬೋದು. ಇಲ್ಲಿ ನೋಡ್ರಿ ಡಿನಾಮಿನೇಟರ್ ಅಂದರೆ ಛೇದದಲ್ಲಿ ಬೇರೆ ಬೇರೆ ಅಂಕಿನೇ ಇದೆ, ಇಲ್ಲಿ 1 ಇದೆ, ಇಲ್ಲಿ 12 ಇದೆ, ಇಲ್ಲಿ 10 ಇದೆ, ಇಲ್ಲಿ 5 ಇದೆ. ಜಸ್ಟ್ ಅಬ್ಸರ್ವ್ ಮಾಡಿರಿ, ಎರಡೂದು ಲಸ ತೆಗೆದಾಗ ನಮ್ಗೆ ಎಷ್ಟು ಬರುತ್ತೆ, 12 ಬರುತ್ತೆ. 12 ಬರುವಂಥ ಒಂದು ಅಂಕಿ ಇರೋದು ಯಾವುದಿಲ್ಲ, ಒಂದೇ ಒಂದು ಆಪ್ಷನ್ನು, ಬೇರೆ ಆಪ್ಷನ್ ಇದ್ದರೆ ಹಾಕಿತ್ತು, ಬಟ್ ಇಲ್ಲಿ 12 ಇರುವಂಥದ್ದು ಆಪ್ಷನ್ ಯಾವುದಿದೆ, ಒಂದೇ ಇದೆ. ಅಥವಾ 12ರದ ಈಗ 3 6 ಆ ಥರದ್ದು ಏನಾದ್ರು ಇದ್ದರೆ ಅವೇನಾಗ್ತದೆ, 12 ಭಾಗಗಳಾಗ್ತದೆ. ಆ ಥರ ಇದ್ದರೆ ನಿಮಗೆ ಹಾಕಿತ್ತು, ಬಟ್ ಇಲ್ಲಿ ಏನಿದೆ, 1 ಇದೆ, 1 12 ಬರಲ್ಲ. ಅದೇ ಥರನಾಗಿ ಇಲ್ಲಿ 10 ಇದೆ, ಇಲ್ಲಿ 5 ಇದೆ. ಸೊ 12 ಇರುವಂಥ ಆಪ್ಷನ್ ಯಾವುದಂದರೆ ಒಂದೇ ಒಂದು, ಯಾವುದು, ಆಪ್ಷನ್ ನಂಬರ್ 2. ಹಾಗಾಗಿ ನಿಮ್ಮ ಆನ್ಸರ್ ಏನಾಗುತ್ತಂದರೆ 2 ಆಗುತ್ತೆ. ಸೊ ನೋಡ್ರಿ ಎಕ್ಸಾಮಿನೇಷನಲ್ಲಿ ನೀವು ತುಂಬ ಸ್ಮಾರ್ಟ್ ಆಗಬೇಕಾಗುತ್ತೆ, ಯಾಕಂದರೆ ಇದು ಆನ್ಲೈನ್ ಟೆಸ್ಟು, ಮತ್ತು ನಿಮಗೆ ಟೈಮ್ ಕೂಡ ಇರಲ್ಲ, ಯಾಕಂದರೆ ಮೈಂಡ್ ಪ್ರೆಷರ್ ಮೇಲೆ ಜಾಸ್ತಿ ಆದಾಗ ಓಡ್ತಿರಲ್ಲ. ಹಾಗಾಗಿ ನೀವು ಕ್ಯಾಲ್ಕುಲೇಷನ್ ಮಾಡೋದಕ್ಕಿಂತ ಜಸ್ಟ್ ಕಂಪ್ಯಾರಿಸನ್ ಮಾಡಿರಿ, ಇಲ್ಲಿ 3 ಇಲ್ಲಿ 4 ಇದೆ. ಸೊ ಇವೆರಡು ಕೋ ಪ್ರೈಮ್ ಟು ಈಚ್ ಅದರ್, ಇವೆರಡುಗಳ ಲಸ ಎಷ್ಟಾಗುತ್ತೆ, 12 ಆಗುತ್ತೆ. ಮೇಲ್ಗಡೆ ನೋಡ್ರಿ ಎಲ್ಲ ಕಡೆ ಒಂದೇ ಇದೆ, ಸೊ ಮೇಲ್ಗಡೆ 1 ಬರುತ್ತಂದರೆ ಕೆಳಗಡೆ ಎಷ್ಟು ಬರಲೇಬೇಕು, 12 ಬರಲೇಬೇಕು. ಹಾಗಾದ್ರೆ ಆನ್ಸರ್ ಏನಾಗುತ್ತೆ, ಆಪ್ಷನ್ ನಂಬರ್ 2 ಆಗ್ತದೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ಈ ಕೆಳಗಿನ ಚಿತ್ರದಲ್ಲಿ ಎಷ್ಟು ಬಲಕೋಣೀಯ ತ್ರಿಕೋನಗಳಿವೆ. ಬಲಕೋಣಿ ಅಂದರೆ ರೈಟ್ ಆ್ಯಂಗಲ್ ಟ್ರೈಯಂಗಲ್ ಎಷ್ಟಿದೆ ಅಂತ ಕೇಳಿದ್ದಾರೆ. ಸೊ ನೋಡ್ರಿ ರೈಟ್ ಆ್ಯಂಗಲ್ ಟ್ರೈಯಂಗಲ್ ಎಷ್ಟಿದೆ ಅಂತ ನೋಡೋಣ. ಸೊ ನೋಡ್ರಿ ಇಲ್ಲೊಂದು ರೈಟ್ ಆ್ಯಂಗಲ್ ಟ್ರೈಯಂಗಲ್ ಇದೆ, ಸೊ ಅದೇ ಥರನಾಗಿ ಇಲ್ಲೊಂದು ರೈಟ್ ಆ್ಯಂಗಲ್ ಟ್ರೈಯಂಗಲ್ ಇದೆ, ಇಲ್ಲಿ ಕೂಡ ರೈಟ್ ಆ್ಯಂಗಲ್ ಟ್ರೈಯಂಗಲ್ ಇದೆ, ನೆಕ್ಸ್ಟ್ ಇಲ್ಲಿ ಕೂಡ ರೈಟ್ ಆ್ಯಂಗಲ್ ಟ್ರೈಯಂಗಲ್ ಇದೆ. ಇದು ಆಗಲ್ಲ, ಯಾಕಂದರೆ ಇಲ್ಲಿ ನೋಡ್ರಿ ರೈಟ್ ಆ್ಯಂಗಲ್ ಆಗಲ್ಲ ಇದು, ಸೊ ಇವು ಮಾತ್ರ ರೈಟ್ ಆ್ಯಂಗಲ್ ಆಗ್ತದೆ. ಅದೇ ಥರನಾಗಿ ಇಲ್ಲಿ ರೈಟ್ ಆ್ಯಂಗಲ್ ಟ್ರೈಯಂಗಲ್ ಇದೆ, ಇಲ್ಲಿ ರೈಟ್ ಆ್ಯಂಗಲ್ ಟ್ರೈಯಂಗಲ್ ಇದೆ, ಇಲ್ಲಿ ಕೂಡ ರೈಟ್ ಆ್ಯಂಗಲ್ ಇದೆ, ಇಲ್ಲಿ ಕೂಡ ರೈಟ್ ಆ್ಯಂಗಲ್ ಇದೆ. ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ರೈಟ್ ಆ್ಯಂಗಲ್ ಎಲ್ಲಿಗೆ ಬರ್ತದಂದರೆ ಇಲ್ಲಿಗೆ ಬರ್ತದೆ, ಇಲ್ಲಿ ರೈಟ್ ಆ್ಯಂಗಲ್ ಟ್ರೈಯಂಗಲ್ ಇದೆ, ಇಲ್ಲಿದೆ, ಇಲ್ಲಿ ಕೂಡ ರೈಟ್ ಆ್ಯಂಗಲ್, ಮತ್ತು ಇಲ್ಲಿ ಕೂಡ ರೈಟ್ ಆ್ಯಂಗಲ್ ಇದೆ. ನೆಕ್ಸ್ಟ್ ಎಲ್ಲಿ ಬರ್ತದಪ್ಪ ಅಂದರೆ ಲಾಸ್ಟಿಗೆ ಬರ್ತದೆ, ರೈಟ್ ಆ್ಯಂಗಲ್ ಟ್ರೈಯಂಗಲ್, ರೈಟ್ ಆ್ಯಂಗಲ್ ಟ್ರೈಯಂಗಲ್, ರೈಟ್ ಆ್ಯಂಗಲ್ ಟ್ರೈಯಂಗಲ್, ಮತ್ತು ರೈಟ್ ಆ್ಯಂಗಲ್ ಟ್ರೈಯಂಗಲ್. ಸೊ ಟೋಟಲ್ ಎಷ್ಟು ರೈಟ್ ಆ್ಯಂಗಲ್ ಟ್ರೈಯಂಗಲ್ ಆಯ್ತು ನೋಡ್ರಿ, 1 2 3 4 5 6 7 8 ಆಗುತ್ತೆ. ಇದಾಗಲ್ಲ, ಇದಾಗ್ತದೆ, 7 8 9 10 11 12 13 14 15 16. ಸೊ ಟೋಟಲ್ ಎಷ್ಟು ರೈಟ್ ಆ್ಯಂಗಲ್ ಟ್ರೈಯಂಗಲ್ ಆಗುತ್ತೆ ಅಂದರೆ 16 ರೈಟ್ ಆ್ಯಂಗಲ್ ಟ್ರೈಯಂಗಲ್ ಆಗುತ್ತೆ. ಯಾವುದಪ್ಪ ಅಂದರೆ ಇಲ್ಲಿ ನೋಡ್ರಿ 1 2 3 4. ನೆಕ್ಸ್ಟ್ ಅದೇ ಥರನಾಗಿ ಮೇಲ್ಗಡೆ 5 6 7 8. ಸೊ ಇಲ್ಲಿ ನೋಡ್ರಿ 9 10 11 12 13 14 15 16. ಸೊ ಈ ಡಯಾಗ್ರಾಮ್ ಪರ್ಫೆಕ್ಟ್ ಆಗಿಲ್ಲ, ಯಾಕಂದರೆ ಇದು ಪಿಕ್ಚರ್ ತೊಗೊಂಡಿದ್ದಿದೆ. ಸೊ ನೀವೇನಾದರೂ ಪರ್ಫೆಕ್ಟ್ ನಿಮ್ಮ ಎಕ್ಸಾಮಿನೇಷನಲ್ಲಿ ನೋಡಿದಾಗ ಗೊತ್ತಾಗುತ್ತೆ ಇಲ್ಲಿ ಎಷ್ಟು ಟ್ರಯಾಂಗಲ್ ಇದೆಯಪ್ಪ ಅಂದರೆ ಕೇವಲ 16 ಇರೋದು. ಸೊ ನಿಮಗೆ ಇಲ್ಲಿ ಬ್ಲರ್ಡ್ ಇಮೇಜ್ ಇರೋದ್ರಿಂದ ನಿಮಗೆ ಕರೆಕ್ಟಾಗಿ ಗೊತ್ತಾಗಲ್ಲ, ಬಟ್ ಇಲ್ಲಿ ಎಷ್ಟು ತ್ರಿಕೋನಗಳಿವೆಯಪ್ಪ ಅಂದರೆ ರೈಟ್ ಆ್ಯಂಗಲ್ 16 ಇವೆ. ಹಾಗಾಗಿ ಆನ್ಸರ್ ಏನಾಗುತ್ತೆ, 16 ಆಗುತ್ತೆ. ಸೊ ಇದು ಏನಪ್ಪ ಅಂದರೆ ಇವತ್ತಿನ ಸೆಷನು. ನೆಕ್ಸ್ಟ್ ಸೆಷನಲ್ಲಿ ಮತ್ತೊಂದು 2018 ಕ್ವಶನ್ ಪೇಪರ್ನ ಸಾಲ್ವ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.